ನೀವು ಜಾತ್ರೆಗೆಲ್ಲ ಹೋಗೋದ ನೋಡಿರಬಹುದು ಅಲ್ಲಿ ಚರುಬರು ಮಾಡೋರು ಏ ಚಂದ ತಿರುಗಿಸ್ತಾ ಇರೋದು ಚಂದ ಮಿಕ್ಸ್ ಆಗಬೇಕು ಹಾಯ್ ಫ್ರೆಂಡ್ಸ್ ನಮ್ಮೂರ ಅಡುಗೆ ಬನೆ ಚಾನೆಲ್ ಗೆ ಎಲ್ಲರಿಗೆ ಸ್ವಾಗತ ಇವತ್ತು ನಾನು ಚರುಮರಿ ಮಾಡೋ ವಿಡಿಯೋ ಮಾಡ್ತಾ ಇದ್ದೇನೆ ಇದಕ್ಕೆ ಬೇಕಾದ ಇಂಗ್ರೆಡಿಯೆಂಟ್ಸ್ ಯಾವುದು ಅಂತ ನೋಡುವ ಈಗ ನಾನು ಇಲ್ಲಿ 4 ಕಪ್ಪಿನಷ್ಟು ಹುರಿಯಕ್ಕಿಯನ್ನು ತಕೊಳ್ಳುತ್ತಾ ಇದ್ದೇನೆ ಇದನ್ನು ಮಂಡಕ್ಕಿಯಂತ ಕೂಡ ಕರೀತಾರೆ ಒಂದು ಚಿಕ್ಕದಾಗಿ ಕಟ್ ಮಾಡಿದ ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿದ ನೀರುಳ್ಳಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದ ಮಾವಿನಕಾಯಿ ತುರಿದ ಕ್ಯಾರೆಟ್ ಸ್ವಲ್ಪ ಇನ್ನು ನೆಲಕಡಲೆ ಸ್ವಲ್ಪ ಕಾರಕ್ಕೆ ತಕ್ಕಷ್ಟು ಮೆಣಸಿನಪುಡಿ ಸ್ವಲ್ಪ ತೆಂಗಿನೆಣ್ಣೆ ಹಾಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ನಿಂಬೆ ರಸ ಈಗ ಚರುಮುರಿ ಮಾಡಲಿಕ್ಕೆ ಒಂದು ಪಾತ್ರೆ ತಕೊಳ್ಳಬೇಕು ನಾವು ತುಂಬಾ ಸಣ್ಣದಾಗಿರೋ ಪಾತ್ರೆ ತಕೊಳ್ಳಬೇಡಿ ಸ್ವಲ್ಪ ದೊಡ್ಡ ಪಾತ್ರೆಯನ್ನು ತಕೊಳ್ಳಿ ಈ ಪಾತ್ರಕ್ಕೆ ನಾವು ಕಟ್ ಮಾಡಿದ ತರಕಾರಿಗಳನ್ನು ಹಾಕುವ ಈಗ ನೀರುಳ್ಳಿ ಟೊಮೆಟೊ ಕಟ್ ಮಾಡಿದ ಮಾವಿನಕಾಯಿ ಕ್ಯಾರೆಟ್ ನೆಲಕಡಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ 1/2 ಟೀಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕುವಾಗ ನೋಡಿಕೊಂಡು ಹಾಕಿಕೊಳ್ಳಿ ಹುರಿಯಕ್ಕಿಯಲ್ಲಿ ಉಪ್ಪು ಇದ್ದರೆ ಸ್ವಲ್ಪ ಕಡಿಮೆ ಹಾಕಿದ್ರೆ ಸಾಕು ಉಪ್ಪನ್ನು ಮತ್ತೆ 1/2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಇನ್ನು ಕೊನೆಯದಾಗಿ ಲಿಂಬೆ ರಸ ಹಾಕುವ ಒಂದು ಕಾಲು ಭಾಗದಷ್ಟು ಹಾಕಿದ್ರೆ ಸಾಕಿದು ಇನ್ನು ಇದನ್ನು ಚಂದ ಮಿಕ್ಸ್ ಮಾಡಿಕೊಳ್ಳಬೇಕು ಇನ್ನು ಇದಕ್ಕೆ ಹುರಿಯಕ್ಕಿಯನ್ನು ಹಾಕಿಕೊಳ್ಳಬೇಕು ನಾನು 4 ಕಪ್ಪಿನಷ್ಟು ಹುರಿಯಕ್ಕಿಯನ್ನು ಹಾಕ್ತಾ ಇದ್ದೇನೆ 1 2 3 4 ಹುರಿಯಕ್ಕಿಯನ್ನು ಹಾಕಿ ಚಂದ ಹೀಗೆ ಮಿಕ್ಸ್ ಮಾಡಬೇಕು ಸ್ವಲ್ಪ ಮಿಕ್ಸ್ ಮಾಡಿ ಆದ ಮೇಲೆ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಪುನಃ ನಾವು ತೆಂಗಿನೆಣ್ಣೆಯನ್ನು ಹಾಕಿಕೊಳ್ಳಬೇಕು ನಂತರ ಚಂದ ಹೀಗೆ ಮಿಕ್ಸ್ ಮಾಡಬೇಕು ಇದನ್ನು ಚಂದ ಹೀಗೆ ತಿರುಗಿಸಬೇಕು ಇದರ ಮಿಕ್ಸ್ ಅಲ್ಲಿ ಮತ್ತೆ ನಾವು ತೆಂಗಿನೆಣ್ಣೆ ಹಾಕ್ತೇವಲ್ಲ ಅದರಲ್ಲಿ ಇರೋದು ಇದರ ಟೇಸ್ಟ್ ಎಲ್ಲ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು